ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಈ ಆರೋಪ ಪ್ರತ್ಯಾರೋಪಗಳು ತಮ್ಮದೇ ಆದಂತ ಮಹತ್ವವನ್ನು ಪಡೆದುಕೊಳ್ಳುತ್ತವೆ ಬಹಳಷ್ಟು ಸ್ಫೋಟಕ ಒಂದು ಕುತೂಹಲವನ್ನು ಸೃಷ್ಟಿ ಮಾಡುತ್ತವೆ ಈಗ ವಿಚಾರ ಏನು ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆ ಸಮಯದಲ್ಲೇ ಈ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ತುಂಬಾ ನ್ಯಾಯಬದ್ಧವಾಗಿರುವಂತದ್ದು ಅಲ್ಲ ಅನ್ನುವ ಒಂದು ಸಾರಾಂಶ ನಿಮಗೆ ಅರ್ಥ ಆಗಿದೆ ಓಕೆ ಏನು ಈಗ ಹಣಕ್ಕಾಗಿ ಧಮಕಿ ಹಾಕಿದ್ರ ಅರ್ಸಿಕೆರೆ ಶಾಸಕ ಕೆಎಂ ಶೋಲಿಂಗೇಗೌಡ ಹಣ ವಾಪಸ್ ಕೊಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಪತಿಗೆ ಧಮಕಿ ಹಾಕಿದ್ರ ಅನ್ನುವ ಒಂದು ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯಕ್ಕೆ ಸುದ್ದಿ ಸಿಗ್ತಾ ಇದೆ ಹಾಗೇನೇ ಈಗ ಸಾಮಾಜಿಕ ಜಾಲತಾಣದಲ್ಲಿ ಶೋಲಿಂಗೇಗೌಡರ ಆಡಿಯೋ ಕೂಡ ವೈರಲ್ ಆಗಿದೆ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ವಾಸು ಅವರಿಗೆ ಬೆದರಿಕೆ ಹಾಕಿದ್ದಾರೆ ಶೋಲಿಂಗೇಗೌಡರು ಅನ್ನೋದು ಈ ಆಡಿಯೋ ಸಾರಾಂಶ ನಾನು ಕೊಟ್ಟರು 50000 ರೂಪಾಯಿ ವಾಪಸ್ ಕೊಡುವಂತೆ ಆವಾಜ್ ಹಾಕಿದ್ರು ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತಾರಂತೆ ನೋಡೋಣ ಹಾಕಿದಾರಂತೆ ಯಾಕೆ ಏನು ಹಾಕಿದ್ದಾರೆ ಆವಾಜ್ ಹಾಕಿದ್ದಾರೆ ಕೇಳಿಸ್ಕೊಂಡ್ರಣ್ಣ ಬನ್ನಿ ಏ ವಾಸು ಏನಣ್ಣ ನೀನು ಅಕಡಿಕೆ ಪೂರ್ಣ ನಿಂತಿದ್ಯಾ ಹೋಗು ನೀನು ಅಕಡಿಕೆ ನನ್ನ ಹತ್ರ ಅವತ್ತು 50000 ಈಸ್ಕೊಂಡದಲ್ಲ ದುಡ್ಡು ನಿಮ್ಮ ದುಡ್ಡು ಕೇಳಕ್ಕೆ ಬಂದೇನು ನೀನ್ ಬಂದಿರ್ಲ ನಾನೇ ನಿನ್ನ ಸಹಾಯ ಮಾಡಪ್ಪ ಅಂತ ಕೊಟ್ಟದ್ದೆ ನೀನ್ ಅಕಡಿಕೆ ಹೋದ್ಮೇಲೆ ನಮ್ ದುಡ್ಡು ಕೊಟ್ಟು ನಮ್ ಲೆಕ್ಕಿಕೊಂಡ್ಮೇಲೆ ನಾವ್ ಯಾಕಿರ್ಬೇಕಾಡ ಯಾಯ್ತು ನಿನ್ ಲೆಕ್ಕಕ್ಕೂ ಇಟ್ಕೊಂಡಲ್ಲ ನಿನ್ ಇದಕ್ಕೂ ಇಟ್ಕೊಂಡಲ್ಲ ನಾವು ಪ್ರಶ್ನೆ ಬೇಡವಲ್ಲಪ್ಪ ಇನ್ನು ನಾನೇನಾರ ನಿಂದೇನು ನಿನ್ನೆ ಏನು ನಿನ್ನ ಇದಕ್ಕೆ ನೀನ್ ಯಾಕೆ ಹೋಯ್ದಿ ಅಂತ ಕೇಳಿದೀನ ನಾನು ನಿಮ್ ದುಡ್ಡು ಕೊಡಿಂತೀರ ಬಂದ್ ಕೇಳಕ್ ಬಂದ ನಾನು ನೀನ್ ಕೇಳಕ್ ಬಂದಿರ್ಲಿಲ್ಲ ನಾನು ಕೇಳಿಲ್ಲ ಅಂತಲೂ ಇಲ್ಲ ನನ್ನ ಹತ್ರ ನೀನ್ ಏನ್ ಹೇಳಿದ್ದೆ ನೀನ್ ನನಗೆ ಸಹಾಯ ಮಾಡ್ಬೇಕಪ್ಪ ಮುಂದೆ ಸಾರಿ ಎಲೆಕ್ಷನ್ ಗೆ ಅಂತ ನಾನು ನಿನಗೆ ಕೊಟ್ಟದ್ದೆ ನೀನೇನ್ ಅನ್ಲಿದ್ದೆ ನೀವೇನ್ ತೀರ್ಮಾನ ತಗೋತಿರೋ MLA ಎಲೆಕ್ಷನ್ ನಿಮ್ಮ ಮಾಡ್ತೀವಿ ಪಾರ್ಲಿಮೆಂಟ್ ಗೆ ಅಕಡಿಕ್ ಮಾಡ್ತೀವಿ ಅಂತ ನೀನ್ ಹೇಳಿದ್ದೆ ನಾನು ಹೇಳಿದ್ದೆ ಒಂದು ಉಪಾಧ್ಯಕ್ಷ ಕೊಡ್ತೀನಿ ನಾನ್ ಯಾವ ಉಪಾಧ್ಯಕ್ಷನ್ ಕೊಡಿಸ್ಬೇಕು ನನಗೂ ನಿಮ್ ಗ್ರಾಮ ಪಂಚಾಯತ್ಗೂ ಸಂಬಂಧ ಇಲ್ಲ ನನಗೂ ಅದಕ್ಕೂ ಒಂದೊಂದು ಊರಿಗೆ ಅಧ್ಯಕ್ಷನು ಕೊಡಲ್ಲ ಉಪಾಧ್ಯಕ್ಷನು ಕೊಡಲ್ಲ ಅದೆಲ್ಲ ಮಾತುಕತೆ ಆಗೋಗಿದೆ ಅದು ನೀನ್ ಯಾವತ್ತು ನನಗೇನು ಉಪಾಧ್ಯಕ್ಷ ನೀನ್ ಕೇಳಿಲ್ಲ ಅದು ಪ್ರಶ್ನೆ ಬೇಡ ನಾವು ವಿರುದ್ಧ ಮಾಡಿದ್ದು ನೀವು ಯಾವಾಗ್ಲಾರ ನೀನು ವಿರುದ್ಧ ಹೋಗು ನೀನ್ ಹೋಗು ನಾನೇನ್ ಬೇಡ ಅಂದಿದ್ದೀನ ನಿನ್ ಇಷ್ಟ ಅದು ನಿಂದೇನ್ ನಾನೇನ್ ಇದ್ ಮಾಡಿದೀನ ನನ್ಗೆ ಇಸ್ಕೊಂಡಿದ್ದು ಇದನ್ನ ನಾನ್ ಇನ್ನೊಬ್ನಿಗೆ ಕೊಟ್ಟು ಕರ್ಕತೀನಿ ಎಲೆಕ್ಷನ್ ಇದು ನಿಮ್ಮನ್ನ ದುಡ್ಡು ಕೊಡಿ ಅಂತ ನಾನೇನಾರ ನಿನ್ ಕೇಳಿದ್ ನೀನ್ ಕೇಳಿದ್ದೆ ಅಂತ ಹೇಳಿದ್ದ ಮತ್ತೆ ಇಲ್ಲ ನಾನು ನಿನಗೆ ನನ್ನ ಹತ್ರ ಇರು ಅಂತ ಕೊಟ್ಟದ್ದೆ ನೀನ್ ನನ್ನ ಹತ್ರ ಇಲ್ಲ ನನ್ ದುಡ್ಡು ಕೊಡು ಅಷ್ಟೇ ನಾವು ಎಲ್ಲಿದೀವಿ ಅಲ್ಲೇ ಇದೀವಿ ನಾವ್ ಎಲ್ಲೂ ಹೋಗಲ್ಲ ಕಾರಣ ಎಲ್ಲಾರ ಹೋಗು ನೀನ್ ಯಾತ ತಿರುಪ್ತಿಗೆ ಹೋಗು ತಿಪ್ಪ ಮುಂದ್ಗೆ ನಾನ್ ಇದ್ದುತ್ತ ಇರ್ತೀನಿ ಅಂತ ಹೇಳಿದ್ ನೀನು ಬೆಳಿಗ್ಗೆ ನನಗೆ ಕ್ಯಾನ್ವಾಸ್ ಮಾಡ್ಬೇಕು ನಿಮ್ಗೇನೆ ಒಂದ್ ವೋಟ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ದು ಒಂದ್ ಓಟ್ಗೆ ಅವನು ಕೊಡಕಲ್ಲ ನಿನ್ನ ಹತ್ರ ದುಡ್ಡು ಬಂದ್ಯಾಣ ನಿಮ್ ಹತ್ರ ನೀನ್ ಕೇಳಿಲ್ಲ ಅಂತ ಹೇಳಲ್ವ ನಾನು ನಾನೇ ಕೊಟ್ಟಿದೀನಿ ಕೊಡು ನನ್ನ ಹತ್ರ ಇಲ್ವಲ್ಲ ನಾನೇ ಕೊಟ್ಟಿದೀನಿ ನೀನ್ ಕೊಟ್ಟಲ್ಲ ನಾನೇ ಕೊಟ್ಟಿದೀನಿ ನನ್ನ ಹತ್ರ ದುಡ್ಡಿಲ್ಲ ಕಾಣ ದುಡ್ಡಿಲ್ಲ ಅಂದ್ರೆ ಇದು ಇದಕ್ಕ ರಾಜಾತ್ಯ ಏನ್ ಕೇಳ್ತೀರ ಆಗ್ತಿ ಏನಾದ ಅರಾಜಾತಿ ಅಂತ ತಿಳ್ತ ಸೋ ನಾನೇ ನಿಮ್ ದುಡ್ಡು ಕೇಳಕ್ ಬಂದ್ರೆ ನೀವು ದುಡ್ಡು ಕೊಡಿ ನಾನು ಸಾಲ ಕೊಟ್ಟರೋದು ಕೊಡೋ ದುಡ್ಡು ಸಾಲ ಎಲ್ಲಿ ಯಾರಿಗೆ ಕೊಟ್ಟಿದ್ರಣ ನಿನ್ಗೆ ಕೊಟ್ಟಿದೀನಿ ಅವ್ರ ಹತ್ರ ಕೇಳು ನಮಗೆ ಸಾಲ ಅಂತ ಏನು ಕೊಟ್ಟಿಲ್ಲ ಯಾರ ಹತ್ರ ಕೊಡ್ಸಿದೀನಿ ಅವ್ರ ಸೀಟ್ ಕೊಡ್ಸಿದೀನಿ ಕೊಡಿ ಇವಳ ಈ ಕಂಪ್ಲೇಂಟ್ ಕೊಡ್ತಾರ ಕೊಡಿ ಅಣ್ಣ ನೀನ್ ಕಂಪ್ಲೇಂಟ್ ಯಾಕೆ ಕೊಡಕೋ ಅಲ್ಲ ನಿನ್ಗೆ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ನೀನು ಅಂತ ನಿನ್ ಕಂಪ್ಲೇಂಟ್ ಕೊಡ್ಬೇಕು ದೊಡ್ಡ ಮನುಷ್ಯ ಅಲ್ಲ ಕಾರಣ ನಾನ್ ಇರೋದು ಹೇಳ್ತಾ ಇರೋದು ನಾನೇನು ಗೌರವದಿಂದ ತಂದು ನಾನ್ ನೀನ್ ಹೆಂಗ್ ಇಸ್ಕೊಂಡೋದ ಹೆಂಗ್ ದುಡ್ಡು ಕೊಟ್ಟು ನಾನು ಹೇಳ್ತೀನಿ ಕೊಡದೆ ಹೋದ ಮೇಲೆ ಮಾತು ಈಗ ಯಾಕೆ ಸರಿ ಬಿಡಿ ತಂದು ಕೊಡು ದುಡ್ಡು ತಂದು ದುಡ್ಡು ಕೊಟ್ಟು ಅಲ್ಲ ಕೊಲೆ ಮಾಡ್ತಿರೇನಲ್ವಾ ಯಾವ ನಾನು ನಿನ್ ಕೊಲೆ ಮಾಡಿ ಜೈಲಿಗೆ ಹೋಗೋಣ ಅಂತ ಕೊಲೆ ಮಾಡ್ತಿರೇನಲ್ವಾ ಏ ನಾನು ಏನು ಮಾಡಕ್ಕಲ್ಲ ಏನು ಮಾಡಿದ್ಮೇಲೆ ನಾನೇನ್ ನಿಮ್ಮನ್ನ ದುಡ್ಡು ಕೇಳಕ್ ಏನಾರ ಬಂದಿದ್ದೀನಿ ಅಣ್ಣ ನೀನ್ ಕೇಳಕ್ ಬಂದಿರ್ಲ ನಾನೇ ಕೊಟ್ಟಿದ್ದೆ ದುಡ್ಡಿಲ್ಲ ಈಗ ಯಾಕ್ಲ ಕೊಟ್ಟದ್ದೆ ನಿನ್ನ ದುಡ್ಡು ದುಡ್ಡು ಕೇಳಕ್ ಬಂದಿದ್ದೀನ ಒಲಿ ನೀನ್ ಕೇಳಕ್ ಬಂದಿರ್ಲ ನಿನ್ಗೆ ಯಾಕೋ ಕೊಟ್ಟದ್ದೆ ನಾನು ನಾನ್ ಇದ್ದುತ್ತ ನೀನ್ ಇರ್ಬೇಕು ನನಗೆ ಸಹಾಯ ಮಾಡ್ಬೇಕು MLA ಎಲೆಕ್ಷನ್ಗೆ ಸಹಾಯ ಮಾಡು
ಸಹಾಯ ಮಾಡೋದಲ್ಲ, ನಾನು ಇರೋದು ಒರಿಜಿನಲ್ ಜೆಡಿಎಸ್, ಜೆಡಿಎಸ್ ಆಗಿ ಇರೋದು. ಆಯ್ತು, ನೀನ್ ಜೆಡಿಎಸ್ ಅಲ್ಲಿ ಇಟ್ಕೋ. ನೀನ್ ಏನಂದೆ? ಹೌದು, ಪಾರ್ಲಿಮೆಂಟ್ ಗೆ ಅವನಿ ಮಾಡ್ತೀವಿ ಅಂತ ಹೇಳುದ್ ಮಾಡ್ತೀನಿ, ಹೇಳಿದ್ರೆ ನಮಗೊಂದ್ ಸಹಾಯ ಮಾಡ್ತಿದ್ರೆ ಮಾಡ್ತೀವಿ, ಮಾಡ್ಲಿಲ್ಲ ನೀವು. ಏನ್ ಸಹಾಯ ನಿನ್ಗೆ ಅಂತ ಮಾಡ? ನಾನು ನಿನ್ಗೆ ಏನ್ ಹೇಳೋಣ ಇದಕ್ಕೆ? ಆಡಿಯೋ ಕೇಳಿಸ್ಕೊಂಡ್ವಿ, ಇದರಲ್ಲಿ ಹೆಂಗೆ ಏನು ಎತ್ತ ಇದ್ರ ಏನೇನು ಕಮೆಂಟ್ ಮಾಡೋಣ ಅನಿಸುತ್ತೆ ಅಲ್ವಾ? ಓಕೆ, ನೋ ಕಮೆಂಟ್ಸ್ ಅಂತ ಅನಿಸಿದ್ರು, ಆದರೂ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್, ವೆರಿ ಗುಡ್ ಮಾರ್ನಿಂಗ್. ನನಗೆ ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ವಿಚಾರ, ಈ ಆಡಿಯೋ ಕ್ಲಿಪ್ ಕೇಳಿಸ್ಕೊಂಡ ತಕ್ಷಣ. ಯಾಕಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ ಅಂತಾರೆ ಇಲ್ಲಿ ಯಾರು, ವಾಸು ಅನ್ನೋರು. ಶಾಸಕ ಶಿವಲಿಂಗೇಗೌಡರು ಬಹಳ ಹಿರಿಯರು, ಒಂದಿಷ್ಟು ಜನಮನ್ನಣೆಯನ್ನು ಗಳಿಸ್ಕೊಂಡಂಥ ಶಾಸಕರು, ಅವ್ರು ಯಾಕೆ ಹಿಂಗೆ ಮಾಡ್ಕೋತಿದ್ದಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಏನು ಅಲ್ಲಿ ಜನ ಏನು ಹೇಳ್ತಾರೆ ಇದಕ್ಕೆಲ್ಲ? ಅಸಲಿಯತ್ ಏನು? ಯಾಕೆ ದುಡ್ಡು ಕೊಟ್ರಂತೆ? ಏನು ಕತೆ? ಈಗ ಏನು ಸ್ಟೇಟಸ್ ಏನು? ಎಸ್ ರಾಘವ ಸೂರ್ಯ, ಈಗಾಗಲೇ ಏನು ಚುನಾವಣೆ ಸಮೀಪ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಗದಿಗೆರೆತಿರ್ತಕ್ಕಂಥದ್ದು. ಈಗಾಗಲೇ ಅರಸೀಕೆರೆ ಶಾಸಕರು ಜೆಡಿಎಸ್ ನಿಂದ ಬಹಳ ದಿನಗಳಿಂದ ಅಂತರವನ್ನ ಕಾಯ್ಕೊಂಡಿದ್ರು. ಈಗ ಮತ್ತದೇ ಕೂಡ ಮತ್ತೊಮ್ಮೆ ಪ್ರೂವ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಜೆಡಿಎಸ್ ನ ಗ್ರಾಮ ಪಂಚಾಯತಿ ಸದಸ್ಯ ಪತ್ನಿಗೆ ಒಂದು ಧಮಕಿಯನ್ನ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ, ನಾನು ಈಗಾಗಲೇ ಏನು ಪಕ್ಷವನ್ನ ತೊರಿತೀನಿ ಅಂತ ಹೇಳ್ಬಿಟ್ಟು ಕೆಲ ಕಾರ್ಯಕರ್ತರ ಬಳಿ ಶಿವಲಿಂಗೇಗೌಡರು ಹೇಳ್ಕೊಂಡಿದ್ರು. ಅಂದ್ರೆ ಅಧಿಕೃತವಾಗಿ ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ, ಕಾರ್ಯಕರ್ತರುಗಳನ್ನ ಸಭೆಗಳನ್ನ ಕರಿತಾನೆ ಇದ್ದಾರೆ, ಕರೆದ್ಬಿಟ್ಟು ಅವ್ರಗಳ ಅಭಿಪ್ರಾಯನ ಪಡ್ಕೊಳ್ತಾ ಇದಾರೆ. ಆದ್ರೆ ಈ ಒಂದು ಆಡಿಯೋ ಹಲವಾರು ಅನುಮಾನಗಳಿಗೆ ಮೂಡಿರ್ತಕ್ಕಂಥದ್ದು. ಏಕೆಂತಂದ್ರೆ ಈಗಾಗಲೇ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ, ನಾನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ನೀನ್ ಹೇಳಿದ್ದೆ. ಆದ್ರೆ ಈವರೆಗೂ ಕೂಡ ನೀನು ಜೆಡಿಎಸ್ ನ ಸದಸ್ಯರುಗಳ ಜೊತೆನೆ ಇದೆಯಾ? ಅದೇ ರೀತಿ ಅವ್ರಗಳಿಗೆ ಸಪೋರ್ಟ್ ಮಾಡ್ತಿದ್ದೆ. ಆದ್ರೆ ನಾನು ನಿನಗೆ, ನೀನ್ ನನಗೆ ಸಹಾಯ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ನಿನಗೆ 50,000 ಹಣವನ್ನ ಕೊಟ್ಟಿದ್ದೆ. ಆದ್ರೆ ಈಗ ನೀನು ಅವ್ರ ಜೊತೆ ಇದೆ, ಹೀಗಾಗಿ ನಾನು ನೀಡಿರ್ತಕ್ಕಂತ ಹಣವನ್ನ ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಶಿವಲಿಂಗೇಗೌಡರು ಆತನ ಬಳಿ ಕೇಳ್ತಾರೆ, ವಾಸು ಬಳಿ ಕೇಳ್ತಾರೆ. ಆದ್ರೆ ವಾಸು ಇದಕ್ಕೆ ನಾನು ನಿಮ್ಮ ಬಳಿ ಯಾವುದೇ ಹಣವನ್ನ ಕೇಳಿರ್ಲಿಲ್ಲ, ನೀವೇ ಏನೋ ನನಗೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ನೀವೇ ನನಗೆ ಕೊಟ್ಟಿದ್ರಿ. ನಾನು ಈಗಲೂ ಕೂಡ ನಾನು ನಿಮ್ಮ ಮಾತಿಗೆ ಬದ್ಧವಾಗಿದ್ದೀನಿ. ಅಂದ್ರೆ ನಾನು ನಿಮ್ಗೆ ಒಂದು ಓಟನ್ನ ಹಾಕ್ಬೇಕು, ನಾನು ಹಾಕೇ ಹಾಕ್ತೀನಿ, ನೀವು ಎಲ್ಲಾದ್ರೂ ಇರಿ, ನಾನು ನಿಮಗೆ ಹಾಕ್ತೀರಿ. ಆದ್ರೆ ನಾನು ಜೆಡಿಎಸ್ ನ ನಿಷ್ಠಾವಂತ ಕಾರ್ಯಕರ್ತ, ಹಾಗಾಗಿ ನಾನು ಸಚಿನ್ ಶಿವಲಿಂಗೇಗೌಡ ಶಿವಲಿಂಗೇಗೌಡರು ಈವರೆಗೂ ಕೂಡ ಈ ಆಡಿಯೋ ಸಂಬಂಧ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿಲ್ಲ. ರಾಘವ ಸೂರ್ಯ, ಈಗಾಗಲೇ ಪವರ್ ಟಿವಿನೂ ಕೂಡ ಅವ್ರನ್ನ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಿದೆ, ಆದ್ರೂ ಈವರೆಗೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗಿಲ್ಲ. ವಾಸು ಅವರು ಕೂಡ ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಈಗ ಶಾಸಕರು ಶಿವಲಿಂಗೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಹಳ ಸಾಮಾನ್ಯರ ಶಾಸಕ, ಜನಮನ್ನಣೆಯನ್ನ ಗಳಿಸಿದಂತ ಶಾಸಕರು ಅನ್ನುವ ಪ್ರತೀತಿ ಇದೆ. ಸರ್ ನಮಸ್ಕಾರ, ಪವರ್ ಟಿವಿ ಇಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಳಿ ಸಾಹೇಬ್ರೆ. ನಮಸ್ಕಾರ ಸರ್, ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ ಹೇಳಿ. ಸರ್ ಏನಿಲ್ಲ, ನೀವು ಹೌಸ್ ಅಲ್ಲಿ ಬಂದ್ರೆ ನಿಮ್ ಮಾತನ್ ಕೇಳಕ್ ನಮ್ಗೆಲ್ಲ ಬಹಳ ಖುಷಿ, ಬಹಳಷ್ಟು ಜನ ಕಾತರದಿಂದ ಇರ್ತಾರೆ. ಈ ಆಡಿಯೋ ಕ್ಲಿಪ್ ಏನ್ ಸರ್, ಏನ್ ಸಮಾಚಾರ? ಏನಾಗಿದೆ ಅದು ಸಮಾಚಾರ? ಇದು ಈ ಗ್ರಾಮ ಪಂಚಾಯತಿ ಸದಸ್ಯ ಸೌಮ್ಯ ಅವರ ಪತಿ ವಾಸು ಅವರ ಜೊತೆ ನೀವು ಮಾತನಾಡಿದ್ದೀರಿ ಎನ್ನಲಾದಂತ ಒಂದು, ಏನು ಮಾತಾಡಿದ್ವೋ ಏನ್ ಏನೋ, ನಾನು 50,000 ರೂಪಾಯಿ ಕೊಟ್ಟಿದ್ದೆ ಕೊಡು ಅಂತೇನೋ ಹೇಳ್ತಾ ಇದ್ದೀರಂತೆ. ಏನಂತ ಸರ್? ಅದು 50,000 ನಾನು ಹೇಳಕ್ ಕೇಳಿ, ಅವನು ವಿಡಿಯೋ ಅನ್ನ ಬೇಕು ಅಂತ ಡಿಲೀಟ್ ಮಾಡ್ಕೊಂಡಿದ್ದಾನೆ, ಅದೆಂತ ಮಾಡ್ಕೊಂಡಿದ್ದಾನೆ. ನಾನೇನ್ ಹೇಳಿದೆ ಅವನಿಗೆ, 50,000 ರೂಪಾಯಿ ಸಾಲ ಕೊಡಿಸಿದ್ದೆ. ಓಕೆ, ಅವರು ಕಷ್ಟ ಅಂತ ಬಂದ ಕೊಡಪ್ಪ ಅಂತ ಹೇಳಿ ಒಬ್ರತ ಕೊಡಿಸಿದ್ದೆ, ಇಸ್ಕೊಂಡು ಹೋಗಿದ್ದ. ಈಗ ಸಾಲನ ಕೊಡಪ್ಪ ವಾಪಸ್ ಅವ್ರದ್ದು ಅಂದೆ, ಅದಕ್ಕೆ ಅವನು ಎಡಿಟ್ ಮಾಡ್ಕೊಂಡು ನೋಡಿ ನೋಡಿ ನಾವು ಏನಾರ ನೀವೇ ನಂಗೆ ಕೊಡ್ಲಿಲ್ಲ ಅಂದ್ರೆ ಇದ್ ಮಾಡ್ತೀರಾ, ಏನಾರ ಯಾರಾದ್ರೂ ಮಾತಾಡಿ ಹೌದಪ್ಪ ನೀನ್ ಕೊಡದೆ ಇದ್ರೆ ಕೊಲ ಮಾಡಿಸಿ ಬಿಡ್ತೀನಿ ಅಂದ್ಬಿಟ್ರೆ ಅದನ್ನ ದೊಡ್ಡದ್ ಮಾಡಲ್ಲ. ಕರೆಕ್ಟ್, ಇಂಥವು ಲಕ್ಷಾಂತರ ನಡೀತವೆ ಅವ್ರು ಸಂಭಾಷಣೆಗಳು. ಏನ 50,000 ಅವನಿಗೆ ದುಡ್ಡು ಕೊಡಿಸಿದ್ದೆ, ಆ ದುಡ್ಡನ್ನು ವಾಪಸ್ ಕೊಡಯ್ಯ ಅವ್ರಿಗೆ ಅಂತ ಹೇಳಿದೆ, ಅದ್ ತಪ್ಪ. ಅದಕ್ಕೆ ಯಾಕೆ ಈ ಟಿವಿ ನೀವು ಇದನ್ನ ಇಂಥನು ಒಬ್ಬ ಎಮ್ ಎಲ್ ಎ ಇದನ್ನ ಮಾಡ್ತಾನೆ, ಇದನ್ನ ಪಂಚಾಯತ್ ಹೇಳ್ತಾನೆ ಅಂತ ಅನ್ನೋದ್ ಬಿಟ್ಟು ಅದನ್ನ ಏನಕ್ಕೆ ಏನಾಗಿದೆ ಅವನು ಕೊಡಬಾರ್ದು ದುಡ್ಡಿಗೆ ಒಂದು ನನ್ ಸಿಗಾರ್ಸಕ್ಕೋಸ್ಕರ, ನನ್ಗೇನೋ ಮಾತಾಡ್ಸಕ್ಕೆ ಟೆನ್ಸ್ ಮಾಡಕ್ಕೋಸ್ಕರ ಚೀಟಿಂಗ್ ಮಾಡ್ತಾ ಇದ್ದಾನ ಅವನು. ಅವನ್ನ ನೀವು
ಇದು ಮಾಡ್ಕೊಂಡು ಅವನ್ ಗುಗ್ಗಿ ಅದ್ ಬಿಟ್ಟು ಸರಿಗ ಫಸ್ಟ್ ನಿಮ್ಮಿಂದ ಕ್ಲಾರಿಟಿ ತಗೋಬೇಕಲ್ಲ ಸರ್, ಒಂದ್ ನಿಮಿಷ ಸರ್, ಗೌಡ್ರೆ ನಿಮ್ ಬಗ್ಗೆ ಬಹಳ ಗೌರವ ಇದೆ ಸರ್, ಕೇಳಿಸ್ಕೊಳ್ಳಿ ಸರ್. ಗೌರವ ಇದೆ ನಿಮ್ ಬಗ್ಗೆ, ಗೌರವ ಇದೆ, ಅದಕ್ಕೋಸ್ಕರ ನಿಮ್ಮಿಂದ ಸ್ಪಷ್ಟನೆ ಪಡ್ಕೊಳ್ತಾ ಇದೀವಿ ಅಲ್ವಾ. ಏನ ಅವನೇನ್ ದೊಡ್ಡ ಮಹಾರಾಜ ಅಂತ ಬಿಂಬಿಸ್ತಾ ಇದೀವ ನಾವು? ಅಲ್ಲ ಸರ್, ಅವನೇನ್ ದೊಡ್ಡ ಮಹಾರಾಜ ಅಂತ ಬಿಂಬಿಸ್ತಾ ಇದೀವ? ಇಲ್ಲ ಇಲ್ಲ, ಹಾ ನೀವೇನು ಬಿಂಬಿಸ್ತಾ ಇಲ್ಲ. ಅವನ್ ಮಾತಾಡಿದ್ದು ನಮ್ಗೆ ಇದು ಆಡಿಯೋ ಅದೇ ರೆಕಾರ್ಡ್ ಮಾಡಕ್ ಬರಲ್ಲ, ಅವನು ರೆಕಾರ್ಡ್ ಮಾಡಿದಾನೆ, ತಕ್ಕೊಟ್ರು ಫೋನ. ನಾಳೆ ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಅಧ್ಯಕ್ಷರ ಚುನಾವಣೆ ಇದೆ ಈಗ 10 ಗಂಟೆಗೆ ಅಲ್ಲಿ, ಅದೇ ಪಂಚಾಯತಿದು. ಇವನು ಒಬ್ಬ ಮೆಂಬರ್, ಇವನು ಇವನ್ ಹೆಂಡತಿನ ಒಬ್ಳು ಮೆಂಬರ್. ವೋಟ್ ಹಾಕಕ್ಕೆ ಕೇಳಕ್ ವೋಟ್ ಹಾಕು ಅಂತ ಹೇಳೋದಕ್ಕೋಸ್ಕರ ಫೋನ್ ಮಾಡಿದೆ ನಾನು. ಅವನ್ ಏನೇನೋ ಮಾತಾಡಿದ, ಅದಕ್ಕೋಸ್ಕರ ನಾನೇನಂದ್ರೆ ಆಯ್ತು ಬಿಡಯ್ಯ, ನೀನ್ ನಮ್ಮ ಸಂಪ ಇದಿಲ್ದೆ ಇದ್ರೆ ಶಿವಲಿಂಗೇಗೌಡ್ರೆ, ಈಗ ನಮಗಿಂತ ಚೆನ್ನಾಗಿ ನಿಮ್ಗೆ ವ್ಯವಸ್ಥೆ ಹೆಂಗೆ ಅಂತ ಗೊತ್ತಿದೆ, ಚುನಾವಣೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ. ನಮಗಿಂತ ಪ್ರಾಕ್ಟಿಕಲ್ ಆಗಿ ಅದರ ಪ್ಲಸ್ ಮೈನಸ್ ಒಳಗೆ ಹೊರಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಂಥ ಸಂದರ್ಭದಲ್ಲಿ ಯಾಕೆ ಈ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಆಯ್ತು ಅಂತ ಅನಿಸ್ತಾ ಇದೆ? ಪ್ರಾಬ್ಲಮ್ ಏನಿಲ್ರಿ, ಅವನು ಈಗ 11 ಗಂಟೆಗೆ ಚುನಾವಣೆ ಇದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಇದೆ. ಆ ಚುನಾವಣೆಗೆ ಅವನು ನಿಮ್ಗೆ ಪೂರ ಹಾಕಿಲ್ಲ, ಅರ್ಧ ಕಟ್ ಮಾಡೇನೆ, ಅರ್ಧ ಹಾಕೇನೆ ನಿಮ್ಗೆ. ಕೇಳ್ಬೇಡ ಸರ್, ವಾಸು ಅವರು ನಮ್ ಜೊತೆಗಿದ್ದಾರೆ. ವಾಸು ಅವರೇ ಯಾಕೆ ಎಡಿಟ್ ಮಾಡಿದ್ರ ನೋಡಿ, ನೀವ್ ಹಿಂಗೆ ಕಾಂಟ್ರವರ್ಸಿ ಮಾಡೋದಾದ್ರೆ ನಾನು ಮಾತಾಡಲ್ಲ ಸರ್. ಇಲ್ಲ, ಇದು ಕಾಂಟ್ರವರ್ಸಿ ಅಲ್ಲ. ಕೇಳಿದ್ರಿ ಪ್ರತಿಕ್ರಿಯೆ? ಒಂದ್ ನಿಮಿಷ ವಾಸೋರೆ, ಹೋಲ್ಡ್ ಆನ್ ವಾಸೋರೆ, ಹೋಲ್ಡ್ ಆನ್ ವಾಸೋರ್ ಜೊತೆ ಮಾತಾಡೋದು ಬೇಡ ಸರ್. ಓಕೆ ಗೌಡ್ರೆ, ನಾನು ಅರ್ಥ ಮಾಡ್ಕೊಳ್ತೀನಿ ಶಿವಲಿಂಗ ಗೌಡ್ರೆ, ನಾನು ಅರ್ಥ ಮಾಡ್ಕೊಳ್ತೀನಿ. ಐ ರೆಸ್ಪೆಕ್ಟ್ ಯು. ಆಯ್ತು ಆಯ್ತು, ಏನಲ್ಲಿ ಏನೂ ನಡೆದಿಲ್ಲ. ಅವ್ನು ದುಡ್ಡು ಇಸ್ಕೊಂಡೋಗಿದ್ದ, ದುಡ್ಡು ಕೊಡಪ್ಪ ಅಂತ ಹೇಳಿದ್ವಿ. ಅವನು ನಾನ್ ಬಂದಿದ್ದೀನ, ನಾನ್ ಕೇಳಿದ್ನ ಅಂತ ಕೇಳ್ದಲ್ಲ, ಯಾರು ದುಡ್ಡು ಕೊಡಕ್ಕಲ್ಲ. ಸರಿ ಸರ್, ಆಗ್ಲಿ, ಈಗ ಮುಂದಿನ ನಿಮ್ ನಡೆ ಏನು ಸರ್? ಓಕೆ, ನಂಗೆ ಅರ್ಥ ಆಯ್ತು ಸರ್. ನಾನು ನಿಮ್ಗೆ ಅವ್ರ ಜೊತೆ ಮಾತನಾಡಿ ಅಂತ ಕೂಡ ಹೇಳಲ್ಲ, ಮಾತನಾಡಿ ಅಂತ ಹೇಳಲ್ಲ. ಸರಿ, ಹೇಳಿದೀನಿ, ಈಗ ಆಲ್ರೆಡಿ ಮಾತಾಡಿದ್ರಿ. ಓಕೆ ಸರ್, ಒಂದ್ ನಿಮಿಷ ತಾಳ್ಮೆಯಿಂದ ಮಾತಾಡೋಣ ಸರ್. 50,000 ಸಾರಿ ನಾನು ಹೇಳಿದೀನಿ, 50,000 ಸಾರಿ ನಾನು ಹೇಳಿದೀನಿ, ನಮ್ಮ ಕ್ಷೇತ್ರ ಜನ ಕೇಳ್ತೀನಿ, ತೀರ್ಮಾನ ತಗತೀನಿ ಅಂತ. ನನ್ನ ಕ್ಷೇತ್ರದ ಜನ ಏನ್ ಹೇಳ್ತಾರೆ, ಒಂದ್ ಸಭೆ ಕರಿತೀನಿ, ತೀರ್ಮಾನ ತಗತೀನಿ. ಏನ್ ಹೇಳ್ತಿದಾರೆ ಸರ್ ನಿಮ್ ಕ್ಷೇತ್ರ ಜನ? ಇಲ್ಲಿವರೆಗೆ ಏನ್ ಹೇಳ್ಕೊಂಡ್ ಬಂದಿಯಾರ ಸರ್? ಏನೇನೋ, ಒಬ್ರ ಹಂಗೆ ಅಂತಾರೆ, ಒಬ್ರು ಹಿಂಗೆ ಅಂತಾರೆ, ಅದ್ ಏನ್ ಹೇಳ್ತಾರೆ ನೋಡೋಣ. ಜನ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಸರ್? ಗೊಂದಲದಲ್ಲಿದ್ದೀರಾ? ಗೊಂದಲದಲ್ಲಿದ್ದೀರಾ? ನೀವು ಗೊಂದಲದಲ್ಲಿದ್ದೀರಾ? ಯಾವ ಗೊಂದಲ ಇಲ್ಲ, ಏನೂ ಇಲ್ಲ. ಗೊಂದಲ ಮಾಡ್ಕೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ, ಕ್ಲಿಯರ್ ಆಗಿದ್ದೀನಿ. ಜನ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ಕೇಳದೆ ತೀರ್ಮಾನ ಅಂತ ಹೇಳಿದೀನಿ. ಜನ ಏನ್ ಹೇಳ್ತಾರೋ ಅದ್ ಕರಿತೀನಿ. ಚುನಾವಣೆ ಬಹಳ ಹತ್ರ ಬರ್ತಾ ಇದೆ, ಚುನಾವಣೆ ಹತ್ರ ಬರ್ತಾ ಇದೆ ಅಂದ್ರೆ ಯಾವಾಗ ಎಲ್ಲ ಕೇಳ್ತೀರಿ? ಇನ್ನು ಲೇಟ್ ಆಯ್ತು ಅಂತ ಅನಿಸ್ತಾ ಇಲ್ವಾ ಸರ್? ಏನಿಲ್ಲ, ಲೇಟ್ ಏನಿಲ್ಲ. ನಂದು 24/7 ನನ್ ಡ್ಯೂಟಿ ನಾನ್ ಮಾಡ್ತಾ ಇದ್ದೀನಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಮ್ ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ ಓಕೆ, ವಾಸವ್ರೆ ಕೇಳಿಸ್ಕೊಂಡ್ರಿ, ನೀವು ಕೇಳಿಸ್ಕೊಂಡ್ರಿ. ಶಾಸಕರು ಮಾತನಾಡಿದ್ರು, ಶಿವಲಿಂಗೇಗೌಡರು. ನಾನು ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ಈಗ ಒಬ್ಬ ಶಾಸಕರು JDS ನಿಂದ ಆಯ್ಕೆ ಆದಂಥವ್ರು ನಿಮ್ ಜೊತೆ ಮಾತನಾಡ್ತಾರೆ, ಆ ಒಂದು ಆಡಿಯೋದಲ್ಲಿ ನೀವು ಎಡಿಟ್ ಮಾಡಿ ಮಾತಾಡಿದಿರಿ, ನಿಮಗ್ ಬೇಕಾದಂಗೆ ತಿರ್ಚಿದಿರಿ ಅನ್ನೋದು ಅವ್ರ ಆರೋಪ ಆಗಿತ್ತು. ನಿಮ್ ಜೊತೆ ಮಾತನಾಡೋಕು ಅವ್ರು ಇಷ್ಟಪಡಲಿಲ್ಲ, ಹಾಗಾಗಿ ನಿಮ್ ಜೊತೆ ಕನೆಕ್ಟ್ ಮಾಡ್ಲಿಲ್ಲ. ಹೇಳಿ. ಓಕೆ ಸರ್, ಅವರು ಎಡಿಟ್ ಮಾಡಿದಿ ಅಂತ ಹೇಳ್ತಿದಾರಲ್ಲ ಸರ್, ಅದು ಪಿಂಟು ಪಿನ್ ನಿನ್ನೆ 7 ಕಾಲಲ್ಲಿ ಏನ್ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಸಮಯದ ನಿಮ್ಗೆ ಬೇಕಾದ್ರೆ ಪ್ಲಸ್ ಇದ್ ಮಾಡ್ತೀನಿ ಬೇಕಾದ್ರೆ ಸರ್. ಓಕೆ, ಯಾಕೆ ಈಗ ನೀವು ಎಡಿಟ್ ಮಾಡಿಲ್ಲ ಅನ್ನೋದು ಸಾರಾಂಶ. ಓಕೆ, ಕ್ವಿಕ್ ಆಗಿ ಹೋಗೋಣ. ಈಗ ನೀವು ಎಡಿಟ್ ಮಾಡಿಲ್ಲ ಅನ್ನೋದು ನಿಮ್ಮ ಮಾತು, ಓಕೆ ನಂಬೋಣ. ಈಗ ವಿಚಾರ ಏನಿರುತ್ತೆ ಸರ್, ಯಾಕೆ ನೀವು ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದಂಥವ್ರು ಅಲ್ವೇ ಸರ್? ನಾವು 20 ವರ್ಷದಿಂದ ನಾನು ವೋಟ್ ಹಾಕ ಪವರ್ ಬಂದಿಂದಲೂ ನಾವು JDS ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. JDS ಆಗಿ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಒರಿಜಿನಲ್ JDS. ಈಗ ಏನಾಯ್ತು, ರಾಜಕೀಯ ಸನ್ನಿವೇಶದಲ್ಲಿ ಅವ್ರು ಏನ ಮಾಡಿದ್ರು ಅಂದ್ರೆ, ಅವರು ಕಾಂಗ್ರೆಸ್ ಪಾರ್ಟಿಗೆ ಹೋಗುವ ಮುನ್ನೆಚ್ಚರಿಕೆಯಲ್ಲಿ 6 ತಿಂಗಳಿಂದೆ ನೀನು ನನ್ನ ಜೊತೆ ಇರು, ನನ್ನ ಪರವಾಗಿ ಅನೌನ್ಸ್ ಮಾಡು ಅಂತ ಹೇಳಿ 50,000 ಕೊಟ್ಟಿದ್ದು ನಿಜ ನಿಜ ಕೊಟ್ಟಿರೋದು. ನಾನು ಇನ್ನು ಅವ್ರು ಕೊಟ್ಟಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಅವ್ರು ಈಗ ಹೇಳ್ತಾ ಇದಾರೆ ನಾನು ಅವ್ರಿಗೆ ಆ ಹುಡುಗನಿಗೆ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರಶ್ನೆಯಲ್ಲಿ ಹೇಳ್ತಾ ಇದಾರೆ. ಯಾವುದೇ ಕಾರಣಕ್ಕೂ ನಾನು ಅವ್ರ ಹತ್ರ ಸಾಲ ಕೇಳಂತ ವ್ಯಕ್ತಿ ಅಲ್ಲ. ಅವ್ರು ಹೇಳ್ತಾ ಇರೋ ಆ ಪದನಿಗೆ ಸತ್ಯ, 100ಕ್ಕೆ 100 ಸತ್ಯ. ಆದ್ರಿಂದವ ಅವರು
ಜೇನ್ಕಲ್ ಸಿದ್ದಪ್ಪನ ಬೆಟ್ಟಕ್ಕೆ ಬಂದು ನಾನು ಆ ಹುಡುಗನಿಗೆ ಸಾಲ ಕೊಟ್ಟಿದ್ದೀನಿ ಅಂತ ಜೇನ್ಕಲ್ ಸಿದ್ದಪ್ಪನ ಸನ್ನಿಧಿಯಲ್ಲಿ ಬಂದು ಪ್ರಮಾಣ ಮಾಡಿದ್ರೆ ನಾನು ಅಲ್ಲೇ ನಾನು 50,000 ರೂಪಾಯಿ ದುಡ್ಡು ಕೊಟ್ಟು ಬರ್ತೀನಿ ಅವ್ರಿಗೆ. ಓಕೆ, ಈಗ ನಿಮ್ಮ ಪ್ರಕಾರ ಈಗ ನೀವು ಅವರ ಪರವಾಗಿ ಪ್ರಚಾರ ಮಾಡಕ್ಕೆ ಇಸ್ಕೊಂಡಿದ್ದೀರಿ ಅಂತಾನ ನೀವು ಒಪ್ಕೊಳ್ತಿದ್ದೀರಾ ಇದನ್ನ? ಅವರು ಪ್ರಚಾರ ಮಾಡಕ್ಕೆ ಅಂತಲೇ ಕೊಟ್ಟಿರೋದು. ಅಲ್ಲ ನೀವು ಇಸ್ಕೊಂಡಿದ್ದೀರಿ, ಮಾತಾಡ್ತಾ ಇದೀವಿ, ನಿಮ್ಗೆ ಗೊತ್ತಾ ಹೀಗೆಲ್ಲ ಮಾಡುವಂಗಿಲ್ಲ ಅಂತ ಗೊತ್ತಾ ಅಂತ? ನಾವು ಆ ಪ್ರಚಾರ ಮಾಡಕ್ಕೆ ನನ್ ಜೊತೆ ನನ್ ಪಾರ್ಟಿಲಿ ಇರೋ ನಿನ್ನ ನನ್ ಪರವಾಗಿ ಇರೋ ಅಂತ ಹೇಳಿ ಕೊಟ್ಟರದ ಅವ್ರ ಸರ್. ನಾವು ಅವರು ನಿನ್ನೆ ನಾವು ಸೂರಜ್ ರೇವಣ್ಣ ಜೊತೆ ಕಾಣಿಸ್ಕೊಂಡು ಆ ದೃಷ್ಟಿಯಿಂದ ಒಂದು ದೇವಸ್ಥಾನದ ಗ್ರಾಂಟ್ ದುಡ್ಡು ಬಂದಿದೆ ಸರ್, ಅವ್ರದೇ ಅನುದಾನದಲ್ಲಿ 3 ಲಕ್ಷ ಗ್ರಾಂಟ್ ಆಗಿದೆ. ಆ ಅನುದಾನ ಬಂದಿರೋ ದುಡ್ಡ ಇಂಜಿನಿಯರ್ ಹತ್ರ ಹೇಳಿದ್ದಾರೆ, ನನ್ನ ಕಾರಣದಲ್ಲೇ ನೀವು ಯಾವುದೇ ಕಾರಣಕ್ಕೂ ಅವನಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದಾರೆ. ಆ ವಿಚಾರಕ್ಕೆ ನಾವು ನಮ್ಮ MLC ಸಾಹೇಬ್ರ ಹತ್ರ ಫೋನ್ ಮಾಡಿಸ್ತೀವಿ, ಇಂಜಿನಿಯರ್ಗೆ ಫೋನ್ ಮಾಡಿಸ್ತೀವಿ, ಏನಂದ್ರು ನೀವು ನಾಳೆ ಹೋಗಿ ನಾನು ಹೇಳಿದ್ದೀನಿ ಅವರು ಅಮೌಂಟ್ ಕೊಡ್ತಾರೆ ಅಂತ ಹೇಳಿ. ಓಕೆ ವಾಸವರೇ, ಇದ್ರ ಜೊತೆಗೆ ಮತ್ತಷ್ಟು ವಿಚಾರಗಳು ಬರ್ತವೆ. ಈಗ ಈ ಮುಂಚೆ ಬೇರೆ ದುಡ್ಡುಗಳನ್ನೆಲ್ಲ ಇಸ್ಕೊಂಡಿದ್ರಾ, ಹಣ ಇಸ್ಕೊಂಡಿದ್ರಾ ನೀವು? ಇಲ್ಲ ಸರ್, ಇನ್ನ ಯಾವ್ದೇ ವಿಚಾರಕ್ಕೆ. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ನೀವು ಅದೇ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. ಇಲ್ಲ ಯಾವುದೇ ಇಲ್ಲ, ಯಾವ ಗುರುತಿಸ್ಕೋಬಹುದು. ಆದ್ರೆ ಇಂತಹ ವಿಚಾರಕ್ಕೆ ಹಣ ಇಸ್ಕೊಂಡಿದ್ದೆ ಅಂತ ಹೇಳ್ತೀರಾ? ಇಲ್ಲ ಸರ್, ಇದು ನನ್ ಜೊತೆ ಬಾ ಅಂತ ಹೇಳಿ 50,000 ಕೊಟ್ಟರೆ ಸರ್, ನಾ ಯಾವ ಪ್ರಚಾರಕ್ಕಾಗಲಿ ನನಗೆ ವೋಟ್ ಮಾಡಿ ಸರಿ, ನಾನು ಕಾಂಗ್ರೆಸ್. ಯಾವ ಲೆಕ್ಕ ಅಂತ, ಇದು ಲಂಚ ಅಂತಾನೋ, ಸಾಲ ಅಂತಾನೋ, ಅಥವಾ ನಿಮ್ಮ ಕರ್ತವ್ಯಕ್ಕೆ ನೀವು ಹೇಳ್ಬೇಕಿದನ್ನ ಶಾಸಕರೇ ಹೇಳ್ಬೇಕು. ಅದನ್ನ ಯಾವ ಇದಕ್ಕೆ ಕೊಟ್ಟಿದ್ದೀವಿ ಇಸ್ಕೊಂಡ್ರು ನೀವಲ್ಲ, ಅವ್ರನ್ನ ಕೇಳೋಣ, ಅವ್ರನ್ನ ಕೇಳಿದ್ವಿ ನಾವು, ಅವ್ರು ಸಾಲ ಕೊಟ್ಟಿದ್ದೀವಿ. ನನ್ಗೆ ಹೇಳ್ತಾ ಇದ್ರೆ ನನ್ ಜೊತೆ ಬಾ ಅಂತ ಕೊಟ್ಟಿದ್ದಾರೆ ಅವರು. ಏನ್ ಸರ್ ಅದು, ನನ್ ಜೊತೆ ಬಾ ಕೆಲ್ಸಕ್ ಬಾ ಅಂತನಾ, ಏನ್ ಕತೆ? ನನ್ ಜೊತೆ ನಾನ್ ಎಲ್ಲಿ ಆ ಪಕ್ಷಕ್ ಹೋಗ್ತೀನಿ ಆ ಪಕ್ಷಕ್ಕೆ ಬಾ ನೀನ್ ನನ್ನ ಜೊತೆ ಅಂತ ಹೇಳ್ಕೊಟ್ಟಿದಾರ ಸರ್. ಅಂದ್ರೆ ಅದು ಸಂಭಾವನೆ ಅಂತನಾ, ಸಂಬಳ ಸಂಭಾವನೆ ಕೊಟ್ಟಿರೋ ಸರ್ ಅವರು, ಪಾರ್ಟ್ ಟೈಮ್ ಕೆಲ್ಸ ಅಂತನಾ? ನಾನು ಎಲ್ಲಿರ್ತೀನಿ ಅಲ್ಲಿ ಗುರುಸ್ಕೊಂಡ್ರೆ ನಿನಗೆ ಸಹಾಯ ಮಾಡ್ತೀನಿ ಅಂತ ಕೊಟ್ಟಿರೋದು ಅವ್ರು ಸರ್. ಗಾಟ್ ಇಟ್ ಸರ್, ಥ್ಯಾಂಕ್ ಯು, ಅರ್ಥ ಆಯ್ತು. ವಾಸು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ವಾಸು ಅವರು ಮಾತನಾಡಿದ್ರು, ಇಲ್ಲಿ ಶಾಸಕರು ಮಾತನಾಡಿದ್ರು, ಎಡಿಟ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ರು ಶಾಸಕರು. ಎಡಿಟೇ ಇಲ್ಲ ಸರ್, ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ವಾಸು ಅವರು, ಗ್ರಾಮ ಪಂಚಾಯಿತಿಯ ಸದಸ್ಯೆ ಸೌಮ್ಯ ಅವರ ಪತಿ, ಇಲ್ಲಿ ವಾಸು ಅವರು ಮಾತನಾಡಿದರು. ಅಂದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಎಷ್ಟು ಗಬ್ಬೆದ್ದಿದೆ, ಹೊಲಸಾಗಿದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅಕ್ಷರಶಃ ನೀವು ನೋಡ್ತಾ ಇದ್ದೀರಿ ಇವತ್ತು ಇಂಥ ವಿಚಾರವನ್ನು. ಭ್ರಷ್ಟಾಚಾರ ಅಕ್ರಮ ಎಲ್ಲಿಂದ ಶುರುವಾಗುತ್ತೆ, ಯಾಕೆ ಶುರುವಾಗುತ್ತೆ, ಯಾವ ಕಾರಣಕ್ಕೆ, ದೀಸ್ ಆರ್ ಆಲ್ ದ ರೀಸನ್ಸ್. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ಖಂಡಿತವಾಗಲೂ ಇದಕ್ಕೆ ಕೊನೆ ಮೊದಲು ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.